ತಂದೆ ತಾಯಿ ಇಲ್ಲದಿದ್ರೆ ಹೇಗೆ ಹುಟ್ಟಿದೇನು ಅಂತ ಪ್ರಶ್ನೆ ಬರ್ತದೆ. ಈ ಲೋಕದಲ್ಲಿ ಮಾನವ ದಾನವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮರ ಬಳ್ಳಿ ಒಂದು ಗಿಡ ಹುಟ್ಟಬೇಕಾದ್ರೂ ಬೀಜ ಭೂಮಿಗೆ ಬೀಜ ಹಾಕಬೇಕು. ಹಾಗಾದ್ರೆ ನಿನ್ನ ಹುಟ್ಟು ಹೇಗಾಯಿತು, ಯಾರಿಂದ ಆಯಿತು, ಯಾಕಾಯಿತು, ಯಾವಾಗ ಯಾವಾಗಾಯಿತು? ಇಂತಹ ಒಂದು ಪ್ರಕ್ರಿಯೆ ಆರಂಭ ಆದದ್ದು ಸ್ವಯಂಭೂ ಮನು ಎನ್ನುವನಿಂದ. ಹೆಣ್ಣು ಗಂಡಿನ ಮಿಲನದಿಂದಲೇ ಸೃಷ್ಟಿಯಾಗಬೇಕು ಹೀಗೆಂಬ ಸಂಕಲ್ಪ ಪ್ರಜಾ ಸೃಷ್ಟಿಗೆ ಸಾಧ್ಯನಾದಂತಹ ಮನು ಎನ್ನುವಂತಹ ಮುನಿ. ಅದಕ್ಕಿಂತ ಪೂರ್ವದಲ್ಲಿ ಪ್ರಜಾ ಸೃಷ್ಟಿ ಆದದ್ದಿತ್ತು. ತಪಶ್ಚರ್ಯವನ್ನು ಗಳಿಸಿ ಆತ್ಮೋನ್ನತೆಯನ್ನು ಪಡೆದು ಆ ಬಲದಿಂದ ಸೃಷ್ಟಿಯಾಗುತ್ತಾ ಇತ್ತು. ಈಗ ಕಾಣುವ ಪ್ರಪಂಚದಲ್ಲಿ ನೀನು ಹೇಳಿದೆಯಲ್ಲ, ಗಂಡು ಮತ್ತೆ ಹೆಣ್ಣು ಒಂದು ಜೀವಿಗೆ ಹೌದು, ಸೃಷ್ಟಿಗೆ ನಿಮಿತ್ತ ಮತ್ತೆ ಉಪಾದಾನ ಹೌದು. ಈ ಗಂಡು ಹೆಣ್ಣು ಬೆರೆತಾಗ ಹೆಣ್ಣಿನ ಉದರದಲ್ಲಿ ಪಂಚಭೂತಾತ್ಮಕವಾದ ದೇಹ ರಚಿತವಾಗುತ್ತದೆ. ಹೀಗೆ ಉಂಟಾದ ಭೌತಿಕ ಶರೀರಕ್ಕೆ ಪ್ರಾಣ ಸಂಚಾರ ಆಗುತ್ತದೆ. ಹೀಗೆ ಸೃಷ್ಟಿ, ಹಾಗೆ ನಾನು ಹುಟ್ಟಿದವಳಲ್ಲ, ನನ್ನ ಹುಟ್ಟಿಗೆ ಯಾರೂ ಕಾರಣರಿಲ್ಲ. ಹಾಗಾದ್ರೆ ಯಾರೂ ಕಾರಣ ಇಲ್ಲ, ಯಾವಾಗ ನಿನ್ನ ಹುಟ್ಟಾಯಿತು? ಹುಟ್ಟಾಗುವುದಕ್ಕೆ ಸಾಧ್ಯ ಹೀಗುಂಟು, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಅತಿಘೋಷ ಎನ್ನುವ ಸಪ್ತಸ್ವರಗಳು ಸೇರಿ ಓಂಕಾರವಾಯಿತು. ಆ ಓಂಕಾರದ ಸಾಕಾರ ಸ್ವರೂಪವೇ ನಾನು. ನಾನು ಪ್ರಣವ ಸ್ವರೂಪಿಣಿ, ನಾನು ನಾನಾಗಿಯೇ ಪ್ರಕಟಗೊಂಡವಳು, ನಾನು ಸ್ವಯಂಭು. ಹೌದಾ? ನೀನು ಸ್ವಯಂಭೂ ಆಗಿರಬಹುದು, ಆದರೆ ಸ್ವಯಂಭೂವಾಗಿಯೇ ಇಲ್ವಲ್ಲ. ಈಗ ಯಾಕೆದು ಈಗ ಕಾಣುವಂತಹ ಲೋಕಕ್ಕೆ ಸಾಮಾನ್ಯ ಹೆಣ್ಣಾಗಿ ಕಾಣುತ್ತಾ ಇರುವಿ ಅಲ್ವೇ? ಇದುವರೆಗೆ ನೀನು ಪ್ರತ್ಯಕ್ಷವಾಗಿಯೋ ಲೋಕದ ಸಂಚಾರದಲ್ಲಿ ಇರುವಂತಹ ಹೆಣ್ಣಿನ ಹಾಗೆ ಇಲ್ಲ ಅಲ್ವೇ? ನೀನು ಅದೃಶ್ಯವಾಗಿದ್ದವಳು, ಅದೃಶ್ಯವಾಗಿ ಎಲ್ಲಿದ್ದೆ, ಯಾಕಿದ್ದೆ? ನಾನು ಅನಂತವೂ ಹೌದು, ಅಚಿಂತ್ಯವೂ ಹೌದು, ಸರಿ, ಶೂನ್ಯವೂ ಹೌದು, ಚೇತನವೂ ಹೌದು. ನಾನು ಅವ್ಯಕ್ತಳಾಗುತ್ತೇನೆ ಅಂತಿದ್ರೆ ಶೂನ್ಯವಾಗುತ್ತೇನೆ. ಯಾವ ಶಕ್ತಿ ಇಲ್ಲ, ಶೂನ್ಯ, ಶೂನ್ಯ ರೂಪದಲ್ಲಿ ಇರ್ತೇನೆ. ವಿಸ್ತರಿಸುತ್ತಾ ಹೋದ್ರೆ ಅನಂತ ಆಗುತ್ತೇನೆ. ಅವ್ಯಕ್ತಳಾದಂತಹ ನಾನು ಎಲ್ಲ ಜೀವರಲ್ಲಿಯೂ ಮನೆ ಮಾಡಿಕೊಂಡವಳು, ಸರ್ವ ಜೀವಾತ್ಮರನ್ನು ಪೊರೆಯುವವಳು, ಸಕಲ ಜೀವರುಗಳ ಚೈತನ್ಯ ಸ್ವರೂಪಿಣಿ, ಚೇತನ. ಓ ಚೇತನಾತ್ಮಕಿ ನೀನು. ಹಾಗಾದ್ರೆ ಈ ಮೇದಿನ ನಿರ್ಮಾಣಕ್ಕೆ ಕಾರಣೀಭೂತಳು ನೀನೇ? ಖಂಡಿತ. ಹಾಗಾದ್ರೆ ಆ ನಿನ್ನಿಂದಲೇ ಬ್ರಹ್ಮ ವಿಷ್ಣು ಮಹೇಶ ಎನ್ನುವಂತಹ ತ್ರಿಮೂರ್ತಿಗಳ ಆವಿರ್ಭಾವವಾಯಿತಂತೆ. ಎಲ್ಲ ಸುಗ್ರೀವ ಕಥೆ ಹೇಳಿದ್ದು. ಹಾಗಾದ್ರೆ ಅವರಿಂದಲೇ ನಿರ್ಮಾಣವಾದಂತಹ ಈ ಮೇದಿನಿ, ಈ ಮೇದಿನಿಯ ಸಮತೋಲತೆಯನ್ನ ಕಾಯ್ದುಕೊಳ್ಳಬೇಕಾದದ್ದು ಯಾರು? ಮೂರು ಮೂರ್ತಿಗಳು, ಮೂರು ಶಕ್ತಿಗಳು, ಮೂರು ಗುಣಗಳು ಈ ಸೃಷ್ಟಿಯ ಉಗಮಕ್ಕೆ ಮೊದಲೇ ನಾನು ಪ್ರತಿಷ್ಠಾಪಿಸಿದವಳು. ಪ್ರತಿಯೊಬ್ಬರಿಗೂ ಈ ಲೋಕದ ಹಿತವನ್ನು ಕಾಪಿಟ್ಟುಕೊಳ್ಳುವುದಕ್ಕೆ ಒಂದೊಂದು ಹೊಣೆಯನ್ನು ಕೊಟ್ಟಿದ್ದೇನೆ. ಒಬ್ಬ ಸೃಷ್ಟಿ ಮಾಡುತ್ತಾನೆ, ಜಗದ ಜೀವರನ್ನು ಪಾಲನೆ ಮಾಡುವ ಒಬ್ಬ, ವಿನಾಶವನ್ನು ಗೊಳಿಸುವ ಒಬ್ಬ, ಮೂರು ಮೂರ್ತಿಗಳು, ಇನ್ನುಳಿದಂತಹ ಮುಕ್ಕೋಟಿ ದೇವತೆಗಳು, ಅಷ್ಟ ದಿಕ್ಪಾಲಕರು, ಇವರೆಲ್ಲ ಇರುವುದು ಸೃಷ್ಟಿಯ ಸಮತೆಯನ್ನು ಕಾಪಿಡ್ಲಿಕ್ಕೆ. ಲೋಕದಲ್ಲಿ ಎಲ್ಲ ಜೀವಿಗಳು ಎಲ್ಲ ವಸ್ತುಗಳ ಸೃಷ್ಟಿಗೆ ಕಾರಣ ಬ್ರಹ್ಮ, ನಿನ್ನ ನಿಯೋಜನೆಯಂತೆ ಅಲ್ವೇ? ಬ್ರಹ್ಮನಿಂದಲೇ ನಾವು ಸೃಜಿಸಿದವರು. ಜನ್ಮ ಕೊಟ್ಟ ತಾಯಿ ತಂದೆ ಬೇರೆ ಇರಬಹುದು, ಸಂಕಲ್ಪ ಅವನದ್ದೇ ಅಲ್ಲ. ಈಗ ನೀನು ನಮ್ಮವರನ್ನೆಲ್ಲ ಕೊಲ್ಲುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಲ್ಲ, ಯಾವ ತಪ್ಪಿಗಾಗಿ, ಯಾವ ಅಪರಾಧಕ್ಕಾಗಿ ನಾವು ಏನು ನಿಮಗೆ ನಿಮ್ಮ ತಲೆ ಮೇಲೆ ಕಡಿದಿದ್ದೇವ? ದುಷ್ಟರ ಶಿಕ್ಷಣ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ದುಷ್ಟರನ್ನು ತಿದ್ದಲಿಕ್ಕೆ ಬಂದಿ, ಈ ಕೆಲವೊಮ್ಮೆ ಕೆಲವನ್ನು ಬಾಗಿಸ್ಲಿಕ್ಕೆ ಪ್ರಯತ್ನ ಮಾಡು. ಬಾಗದೇ ಇದ್ರೆ ಮತ್ತೇನು ಬೇರೆ ಆಲೋಚನೆ ಅಲ್ಲ ತುಂಡು ಮಾಡುವುದು. ಈಗ ಅಲ್ಲ, ಈಗ ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಗೆ ನನಗೆ ಒಳ್ಳೆಯದನ್ನ ಸೃಷ್ಟಿ ಮಾಡಬಹುದಿತ್ತಲ್ಲ, ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿಬಿಟ್ಟ? ಹಾಗಾದ್ರೆ ಅದು ಪ್ರಪಂಚ ಅಂತ ಆಗುವ. ಭೇದ ಇರುವುದೇ, ಭೇದ ಭಿನ್ನಗಳಿರುವುದೇ ಸೃಷ್ಟಿ. ಸುಮ್ಮ ಹುಟ್ಟುವಾಗ ಯಾವ ಜೀವಿಯನ್ನು ಹೀಗೆಂದು ಪ್ರಪಂಚದಲ್ಲಿ ಬಣ್ಣಿಸ್ಲಿಕ್ಕೆ ಬರುವುದಿಲ್ಲ. ಹುಟ್ಟುವಾಗ ಶುಂಭ 14ಕ್ಕೂ ಲೋಕಕ್ಕೆ ಒಡೆಯನಲ್ಲ ಅಲ್ವೇ? ಹಾಗಿದ್ರೆ ಅದು ಸಾಧನೆ, ಸಾಧನೆ, ಸಾಧನೆಯ ಮೂಲಕವಾಗಿ. ಹಾಗಿದ್ರೆ ಸುರರು ಸುಜನರು ಅಂತ ಹೇಳ್ತಿ, ನಮ್ಮನ್ನು ದುಷ್ಟರು ಅಂತ ಆಡಿಕೊಳ್ಳುತ್ತಿ. ಸರಿ, ಹಾಗಿದ್ರೆ ನೋಡು,
ಕ್ಷೇತ್ರ ಬೇರೆ ಬೇರೆ ಆದ್ರೆ ಪಾತ್ರ ಒಂದೇ. ಕಶ್ಯಪರಿಂದಲೇ ನೀವು ಲೋಕದ ಬೆಳಕನ್ನು ಕಂಡಿರಿ, ಅಲ್ಲಿಂದಲೇ ಆರಂಭ ಅಲ್ವಾ? ಹಾಗಿದ್ರೆ ಅವರನ್ನು ಸುಧಾರಿಸಿ ಈಗ ನಾನು ಮಾತ್ರ ಅಲ್ಲ ದೇವತೆಗಳನ್ನು ಸುಮನಸರು ಅಂತ ಕೊಂಡಾಡು, ಸೃಷ್ಟಿಯೆಲ್ಲವೂ ಅವರನ್ನು ಸುಮನಸರು ಅಂತ ಹೇಳುತ್ತಾರೆ. ಸರಿ, ನಾನು ಹೇಳುವುದಕ್ಕೆ ಮೊದಲೇ ನಿಮ್ಮನ್ನೆಲ್ಲ ದುಷ್ಟರು ಅಂತ ಲೋಕ ಗುರುತಿಸಲಿಕ್ಕೆ ಕಾರಣ ನೀವುಗೈದಂತಹ ಕರ್ಮ. ಈಗ ಸತ್ಕರ್ಮಾನುಷ್ಠಾನವನ್ನು ಯಾರು ಮಾಡ್ತಾರೋ ಅವರು ಸುಜನರು, ಯಾರು ದುಷ್ಪ್ರವೃತ್ತಿಯನ್ನು ಹೊಂದುತ್ತಾರೋ ಅವರು ದುಷ್ಟರು. ಈಗ ನಾವೆಲ್ಲ ದುಷ್ಟರು ಅಡಿಲ್ಲಪ್ಪ, ನಾವು ನಮ್ಮ ಪಂಗಡವೇ ಅದೇ ಬಿಡು. ನೀನು ನಾವು ಕೆಟ್ಟವರೇ, ಬೇಡದಿದ್ದು ಮಾಡುವವರೇ. ನೀನು ಒಪ್ಕೊಳ್ಳೋದು ಬೇಡ, ನೀನು ಅದೇ ಆದಿದ್ದು ಅಡ್ಡಿಲ್ಲ. ಹಾಗಾದರೆ ಅದನ್ನ ದಮನಿಸುವ, ನಿಯಂತ್ರಿಸುವ ಆ ಹಕ್ಕು ನಿನಗೆ ಕೊಟ್ಟವರು ಯಾರು? ಲೋಕ ಎಲ್ಲವೂ ನನ್ನದೇ ಅಂತ ಮೇಲೆ ಎಂದ ಮೇಲೆ ಕೊಡುವುದು ಪಡೆಯುವುದು ಯಾರಿಂದ? ಹಾಗಾದ್ರೆ ಬರೇ ಮೆಟ್ಟಿ ಮುಳುವುದೇ ಒಂದು ನಿನ್ನ ಉದ್ದೇಶವಾ? ಈ ಒಂದು ವಿಷಯ ಹೇಳ್ತೇನೆ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ, ಒಬ್ಬ ತಂದೆ ಇರ್ತಾನೆ, ಅವನಿಗೊಂದು ಎರಡು ಮಕ್ಕಳು ಇರ್ತಾರೆ. ಒಬ್ಬ ಕೆಟ್ಟದ್ದು ಮಾಡ್ತಾನೆ, ಒಬ್ಬ ಒಳ್ಳೇದು ಮಾಡ್ತಾನೆ. ಆವಾಗ ಕೆಟ್ಟದ್ದು ಮಾಡಿದ್ದಾನೆ ಅಂತ ಅವನ ಮಗನಿಗೆ ಅದೇ ಮೆಟ್ಟುವುದೇ? 10 ಮಕ್ಕಳಿದ್ರಿ, ಆ 10 ಮಕ್ಕಳ ನಾಶಕ್ಕೆ ಈ ಒಬ್ಬ ಮಗ ಕಾರಣನಾಗುತ್ತಾನೆ ಅಂತಿದ್ರೆ, ಈ 9 ಉಳಿಬೇಕು ಅಂತಿದ್ರೆ ಒಂದರ ತಲೆ ಕಡಿಯುವುದೇ? ಒಂದು ಒಂದು ಊರು ಉಳಿಬೇಕು ಅಂತಿದ್ರೆ ಒಂದು ಮನೆ ಸುಟ್ರೆ ಪ್ರಯೋಜನ ಇಲ್ಲ, ಒಂದು ಒಂದು ಮನೆ ಸುಟ್ರೆ ಏನು ನಷ್ಟ ಇಲ್ಲ. ಊರು ಹಾಳಾಯ್ತು ಅಂತ ಊರಿಗೂರೇ ಸುಟ್ರೆ ಅದು ಕೆಟ್ಟ. ಅದೆಲ್ಲ ಹೇಳುದು ನಾನು. ಈಗ ನಾವು ಕೆಟ್ಟವರಂತ ಆಯ್ತು. ಲೋಕ ನಿಯಂತ್ರಕಳು ನೀನು, ಲೋಕ ಸೃಜಿಸಿದವಳು ನಿನ್ನ, ನೀನು ನಿನ್ನಿಂದಲೇ. ಹಾಗಾಗಿ ಅದನ್ನು ನಿಯಂತ್ರಿಸಬೇಕಾದವಳು ನೀನೇ. ಆದ್ರಿಂದ ನಾವು ಕೆಟ್ಟದ್ದು ಮಾಡಿದ್ದೇವೆ ಅಂತ ಆದ್ರೆ, ನಾವು ತಪ್ಪಿತಸ್ಥರು ಅಂತ ಆದ್ರೆ, ಒಂದು ಹಿರಿಯರಾದಂತ ನೀನು ಆ ಸ್ಥಾನದಲ್ಲಿ ಇದ್ದವಳು ಒಂದು ತೀರ್ಮಾನಕ್ಕೆ ಒಂದು ರಾಜಿ ಮಾಡ್ಲಿಕ್ಕೆ ಬರ್ಬೇಕಾ ಬೇಡ? ನೀನು ಬಂದ್ಕೊಂಡು ಇಲ್ಲಿ ಕದಂಬ ಕೂತದ್ದು ಯಾಕೆ? ಸ್ಟೋರಿತ ನಾನು ಕದಂಬಾವನದಲ್ಲಿ ಕುಳಿತು ದೇವತೆಗಳನ್ನು ಕರೆಸಿ ನಮ್ಮನ್ನು ಕುಳ್ಳಿರಿಸಿ. ನೀನು ಸರಿಯಾಗಬೇಕು ಅಂತ ಎಚ್ಚರಿಕೆಯ ಗಂಟೆ ಬಾರಿಸಿದ್ದೇನೆ ಕದಂಬಾವನದಲ್ಲಿ ಕೂತ್ಕೊಂಡ. ಹೌದಾ? ಸುಗ್ರೀವ ಬಂದನಲ್ಲ, ನನ್ನನ್ನು ನಿನ್ನನ್ನು ಕೈ ಹಿಡಿಬೇಕು ಅಂತ ಶುಂಭ ಬಯಸಿದ್ದಾನೆ. ಶುಂಭನಾಗಲಿ ಶುಂಭನಾಗಲಿ ಶಂಭುವೆ ಬರಲಿ, ಅಂಬಿಕೆಯ ಮದುವೆ ಅಂಬಿನಾ ತುದಿಯಲ್ಲಿ ಎನ್ನುವ ಮಾತಿನ ಅರ್ಥ ನನ್ನನ್ನು ಗೆಲ್ಲುವ ಪ್ರತಿಶಕ್ತಿಯೊಂದು ಪ್ರಪಂಚದಲ್ಲಿ ಉಂಟು, ಆ ಗಂಡಿಗೆ ನಾನು ವಧುವಾಗುತ್ತೇನೆ ಅಂತಲ್ಲ. ಶುಂಭ ಬುದ್ಧಿವಂತ, ನನ್ನ ಮಾತಿನ ಅರ್ಥ ಅವನಿಗೆ ತಿಳಿತದೆ ಅಂತ. ದುಷ್ಪ್ರವೃತ್ತಿಯನ್ನು ಬಿಡು, ಕಾಮದಾಸೆಯನ್ನು ಬದಿಗಿರಿಸು, ನೀನು ಬದುಕು ಅಂತ ಅವನ ಹತ್ರ ಹೇಳಿ ಕಳಿಸಿದ್ದು. ನಿನಗೆ ಅರ್ಥ ಆಗದೆ ನಿನ್ನ ಸ್ಪರ್ಧೆ ಎನ್ನುವಂತಹದ್ದು, ನಿನ್ನ ಪಂತಾವನ್ನ ಎನ್ನುವಂತಹದ್ದು ಮತ್ತೊಂದು ಪ್ರಶ್ನೆ ಕೇಳುವ ಹಾಗೆ ಮಾಡಿತು. ಶುಂಭನಾಗಲಿ ನಿಶುಂಭನಾಗಲಿ ಶಂಭುವಾಗಲಿ, ಶಂಭು ಯಾರು? ಶಂಭು ನಿಮ್ಮ ಕಡೆಯವನು. ಶಂಭು ಸುದ್ದಿ ಬೇಡ, ಆದ್ರೆ ಶಂಭು ಯಾರು? ಶಂಭು ಇಲ್ಲಪ್ಪ, ನನ್ನ ಮಾತಿನ ಅರ್ಥ ಕೇಳು. ಶಂಭು ನಿನಗೆ ಆರಾಧ್ಯ ದೈವ. ಸರಿ ಅಲ್ವಾ? ಹೌದು, ನಮ್ಮ ದೇವ. ನೀನು ಬಿಡು, ನೀನು ನಿತ್ಯ ಆರಾಧಿಸುವ ದೇವರು ಬಂದ್ರು ನನ್ನನಿಗೆ ಎಲ್ಲಿಕ್ಕಾಗುವುದಿಲ್ಲ. ಆ ಉದ್ದೇಶ ನಿನಗೆ ಅರ್ಥ ಆಗುತ್ತದೆ, ಅವರಿಗೆಲ್ಲ ಗೊತ್ತಾಗುವುದಿಲ್ಲ. ನನಗೆ ಗೊತ್ತಿತ್ತು, ನಾನೇನಂತ ನಿನಗೆ ಅರ್ಥ ಆಗ್ಲಿ. ಹಾಗಾದ್ರೆ ನಿನ್ನ ಪಂತಾವನನ್ನು ಒಪ್ಪಿಕೊಂಡೆ ನಾನು ಇದುವರೆಗೆ. ನಾನು ಬಂದಿದ್ದೇನಾ? ಸುಗ್ರೀವ ಹೇಳಿದ ಮೇಲೆ ಎಷ್ಟು ದಾನ ಅವರು ಬರಲಿಲ್ಲ? ಬಂದಿದ್ದಾರೆ. ಬರಬೇಕಾದವ ನಾನಲ್ವ? ನನಗೆ ನೀನು ಪಂತಾವನ ಕಳಿಸಿದ. ನೀನು ಬಾರ್ದೆ ಅವರನ್ನೆಲ್ಲ ಇಲ್ಲಿಗೆ ಕಳಿಸಿ ಧರ್ಮಕ್ಕೆ ಕೊಲ್ಲಿಸಿದೆ. ಅದಲ್ಲ, ಅವರಲ್ಲಿ ಯಾರು ಗೆದ್ದಿದ್ರೆ ಏನ್ ಮಾಡ್ತಿದ್ದಿ ನೀನು? ಯಾರು ನೀನು ಗೆದ್ರೆ? ನಾನು ಅವರನ್ನು ಮದುವೆ ಆದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಬಿಡಲಾರೆ. ಈಗ ನಿನ್ನ ಆಳ್ವಿಕೆಗೆ ಒಳಪಟ್ಟವರು ನೀನು ಕಳಿಸಿದೆ ಅಂತ ಆದ್ಮೇಲೆ ಅವರು ಗೆದ್ರೆ ಅವರ ಸ್ವತ್ತು ನಾನಾಗುವುದಿಲ್ಲ, ನಿನ್ನ ಸ್ವತ್ತಾಗು. ಈಗ ನಾನು ನೀನು ಏನೆನ್ನುವುದನ್ನು ಚೆನ್ನಾಗಿ ತಿಳಿದೆ. ಚಂಡಮುಂಡಾದಿಗಳು ಹೇಳಿದಾಗಲೇ ಯೋಚನೆ ಮಾಡಿದ್ದೇನೆ. ದಾನವರ ಏಳಿಗೆ ಎನ್ನುವಂತಹ ಸುಖದ ಸೌಧವನ್ನು ಕಟ್ಟುವುದ ಕೊಟ್ಟಿದ್ದೇನೆ. ಆದ್ರೆ ಅದರ ಪಂಚಾಂಗದ ಎರಡು ಕಲ್ಲು ಜಾರಿ ಹೋಯ್ತು. ಚಂಡಮುಂಡಾದಿಗಳು ಪಂಚಾಂಗದ ಎರಡು ಕಲ್ಲು ಜಾರಿ ಹೋಯ್ತ ಸೌಧ ಹೀಗಾಯ್ತು. ಹಾಗಾಗಿ ಸಂಪೂರ್ಣ ಕುಸುಲಭಿಗಳು ಎನ್ನುವ ಕಾರಣಕ್ಕಾಗಿ ಒಂದೊಂದೇ ಕಲ್ಲು ಕಳಿಸ್ಕೊಡ್ತಾ ಇದ್ದದ್ದು ನಾನು. ಯಾಕೆ? ಅವ್ರು ಯಾರು ಹಿಂತಿರುಗಿ ಬರುವುದಿಲ್ಲ ಎನ್ನುವುದು ಗೊತ್ತುಂಟು. ನೀನು ಯಾರೆನ್ನುವುದು ಚೆನ್ನಾಗಿ ಬಲ್ಲವ ನಾನು. ಲೋಕ ನಿರ್ಮಾಣವಾಗುವ ಬದಲು ಈ ಮೇದಿ ನಿರ್ಮಾಣವಾಗುವ ಬದಲು ಹುಟ್ಟಿದವಳು ನೀನು. ನಿನ್ನನ್ನು ಬಯಸಿ ಆಮೇಲೆ ಎಷ್ಟೋ ಸಂವತ್ಸರಗಳ ನಂತರ, ಎಷ್ಟೋ ಕಾಲ ನಂತರ ಹುಟ್ಟಿದ ನಾನು ನಿನ್ನ ಮಗುವಲ್ಲ, ನಿನ್ನ ಮೊಮ್ಮಗನು ಅಲ್ಲ ನಾನು ಅಂತ ನಿನ್ನ ಬಯಸುವುದಕ್ಕೆ ಸಾಧ್ಯ ಇಲ್ಲ. ಬಂದವಳು ಯಾರೆಂದು ಚೆನ್ನಾಗಿ ಗೊತ್ತು. ಬಂದವರು ನಮ್ಮವರಿಗೆಲ್ಲ ಮೋಕ್ಷವನ್ನು ಕರುಣಿಸಿದ್ದೇನೆ. ಕೊನೆಯದಾಗಿ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ನಿನ್ನಲ್ಲಿ ಶರಣು ಬರುವುದಕ್ಕೆ ಬರಲಿಲ್ಲ. ನಿನ್ನಲ್ಲಿ ಈ ಪ್ರಶ್ನೆ ಮಾಡಿದ್ದು ಯಾಕೆ? ಸಂಪೂರ್ಣ ತಿಳ್ಕೊಳ್ಳುವ ಎಂದು ಬೇರೆ ಹತ್ರ ಕೇಳಿದ ಇಷ್ಟೆಲ್ಲ ಉತ್ತರ ಸಿಕ್ಕುದಿಲ್ಲ. ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದೇನೆ, ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಿ. ಈಗ ನನ್ನ ಬಂದ ಕಾರ್ಯ ಆಯಿತು, ಹೋರಾಟ ಮಾಡಿ.